ಸಭಾಧ್ಯಕ್ಷರೇ, ಕೆಲವೊಂದು ವಿಷಯಗಳ ಬಗ್ಗೆ ನಾವು ಬೆಳಕು ಚೆಲ್ಲಲೇಬೇಕಾಗ್ತದೆ. ಇವತ್ತು ಭಾರತ ದೇಶದ ದುರ್ದೈವ ಏನಂತಂದ್ರೆ, ಬಡತನದ ರೇಖೆಯ ವಿಷಯದಲ್ಲಿ ವಿಶ್ವಾದ್ಯಂತ ಇರತಕ್ಕಂಥ ಎಲ್ಲಾ ದೇಶಗಳಲ್ಲಿ ನಾವು 111ನೇ ಸ್ಥಾನದಲ್ಲಿ ಇದೀವಿ ಸಭಾಧ್ಯಕ್ಷರೇ. ಅಂದ್ರೆ ಒಂದರಿಂದ ಲೆಕ್ಕ ಹಾಕೊಂಡು ಬಂದ್ರೆ ಬಡತನದಲ್ಲಿ 111ನೇ ಸ್ಥಾನದಲ್ಲಿ ಭಾರತ ದೇಶ ನಿಂತಿದೆ. 84 ಕೋಟಿ ಜನ ಒಂದ್ ದಿನಕ್ಕೆ 250 ರೂಪಾಯಿಗಿಂತ ಕಡಿಮೆ ಆದಾಯದಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ತಿಂಗಳಿಗೆ 7,500 ರೂಪಾಯಿ ಮಾತ್ರ ಅವರ ಆದಾಯ ಇರತಕ್ಕಂಥದ್ದು. ಅದಕ್ಕಿಂತ ಕೆಳ ವರ್ಗದಲ್ಲಿರ್ತಕ್ಕಂಥವ್ರು 25 ಕೋಟಿ ಜನ ಈ ದೇಶದಲ್ಲಿ 150 ರೂಪಾಯಿಗಿಂತ ಒಂದ್ ದಿನಕ್ಕೆ ಕಡಿಮೆ ವೆಚ್ಚದಲ್ಲಿ ಬದುಕನ್ನ ನಡೆಸ್ತಾ ಇದಾರೆ. ಅಂತಂದ್ರೆ ತಿಂಗಳಿಗೆ 4,000 ರೂಪಾಯಿದಲ್ಲಿ ಅವರ ಬದುಕನ್ನ ನಡೆಸ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಇದು ಎಂತ ಒಂದು ದುರ್ದೈವದ ವಿಷಯ ಸಭಾಧ್ಯಕ್ಷರೇ. ಈ ಒಂದು ತೊಂದರೆಗಳನ್ನ, ಸಾರ್ವಜನಿಕರ ನೋವುಗಳನ್ನ ತಿಂದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ ಇವತ್ತು 2,000 ರೂಪಾಯಿನ ನೇರವಾಗಿ ಅವರ ಖಾತೆಯಲ್ಲಿ ಪಾವತಿ ಮಾಡುವ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1,20,00,000 ಕುಟುಂಬಗಳಿಗೆ ಬಡತನದ ರೇಖೆಯಿಂದ ಅವ್ರನ್ನ ಹೊರಗೆ ತಂದಿರತಕ್ಕಂಥ ಸಾಧನೆ ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಆ 1,20,00,000 ಕುಟುಂಬದ 5 ಕೋಟಿ ಸದಸ್ಯರನ್ನ ನಾವಿವತ್ತು ಬಡತನದಿಂದ ಹೊರಗಡೆ ತಂದಿದ್ದೀವಿ, ಸ್ವಾಭಿಮಾನದಿಂದ ಬರಕ ತರ ನಾವು ಮಾಡಿಕೊಟ್ಟಿದೀವಿ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಕೆಲವೊಂದು ವಿಷಯಗಳ ಬಗ್ಗೆ ನಾವು ಬೆಳಕು ಚೆಲ್ಲಲೇಬೇಕಾಗ್ತದೆ. ಇವತ್ತು ಭಾರತ ದೇಶದ ದುರ್ದೈವ ಏನಂತಂದ್ರೆ, ಬಡತನದ ರೇಖೆಯ ವಿಷಯದಲ್ಲಿ ವಿಶ್ವಾದ್ಯಂತ ಇರತಕ್ಕಂಥ ಎಲ್ಲಾ ದೇಶಗಳಲ್ಲಿ ನಾವು 111ನೇ ಸ್ಥಾನದಲ್ಲಿ ಇದೀವಿ ಸಭಾಧ್ಯಕ್ಷರೇ. ಅಂದ್ರೆ ಒಂದರಿಂದ ಲೆಕ್ಕ ಹಾಕೊಂಡು ಬಂದ್ರೆ ಬಡತನದಲ್ಲಿ 111ನೇ ಸ್ಥಾನದಲ್ಲಿ ಭಾರತ ದೇಶ ನಿಂತಿದೆ. 84 ಕೋಟಿ ಜನ ಒಂದ್ ದಿನಕ್ಕೆ 250 ರೂಪಾಯಿಗಿಂತ ಕಡಿಮೆ ಆದಾಯದಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ತಿಂಗಳಿಗೆ 7,500 ರೂಪಾಯಿ ಮಾತ್ರ ಅವರ ಆದಾಯ ಇರತಕ್ಕಂಥದ್ದು. ಅದಕ್ಕಿಂತ ಕೆಳ ವರ್ಗದಲ್ಲಿರ್ತಕ್ಕಂಥವ್ರು 25 ಕೋಟಿ ಜನ ಈ ದೇಶದಲ್ಲಿ 150 ರೂಪಾಯಿಗಿಂತ ಒಂದ್ ದಿನಕ್ಕೆ ಕಡಿಮೆ ವೆಚ್ಚದಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ. ಅಂತಂದ್ರೆ ತಿಂಗಳಿಗೆ 4,000 ರೂಪಾಯಿದಲ್ಲಿ ಅವರ ಬದುಕನ್ನ ನಡೆಸ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಇದು ಎಂತ ಒಂದು ದುರ್ದೈವದ ವಿಷಯ ಸಭಾಧ್ಯಕ್ಷರೇ. ಈ ಒಂದು ತೊಂದರೆಗಳನ್ನ, ಸಾರ್ವಜನಿಕರ ನೋವುಗಳನ್ನ ತಿಂದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ ಇವತ್ತು 2,000 ರೂಪಾಯಿನ ನೇರವಾಗಿ ಅವರ ಖಾತೆಯಲ್ಲಿ ಪಾವತಿ ಮಾಡುವ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1,20,00,000 ಕುಟುಂಬಗಳಿಗೆ ಬಡತನದ ರೇಖೆಯಿಂದ ಅವ್ರನ್ನ ಹೊರಗೆ ತಂದಿರತಕ್ಕಂಥ ಸಾಧನೆ ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಆ 1,20,00,000 ಕುಟುಂಬದ 5 ಕೋಟಿ ಸದಸ್ಯರನ್ನ ನಾವಿವತ್ತು ಬಡತನದಿಂದ ಹೊರಗಡೆ ತಂದಿದ್ದೀವಿ, ಸ್ವಾಭಿಮಾನದಿಂದ ಬರಕ ತರ ನಾವು ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.